ಅಯ್ಯಪ್ಪ ಸಾಕಾತ ಎಲ್ಲ ನಾನೇ ಮಾಡ್ಬೇಕು ಯಾಕೆ ಹಿಂಗೆ ಮಾಡ್ತಾರೆ ಅಂತ ನೋಡ್ತೀನಿ ತಾಡಿರಿ ಗುಂಡಪ್ಪ ಅಮ್ಮ ಪಾಪಣ್ಣ ಭಾಳ ಕಲ್ತರು ಬತ್ತ ಬತ್ತ ಬಿಗು ಕೆಲಸ ಏನಾರು ಇದ್ರೆ ಬಿದ್ದೇ ಬಿಡ್ತಾರೆ ಈ ಕೇಳ್ತೀನಿ ಬತ್ತೀನಿ ತಾಡಿರಿ ಅಂತ ಮಾಡ್ತಿದ್ದೀರಿ ನೋಡ್ತೀನಿ ಆ ಮಾದ ಅಡ್ಡಿಲ್ಲ ಇಷ್ಟಕ್ಕೂ ಅಲ್ಲ ಅನಿಲ್ ಹುಡ್ಗ ಎಂತ ಕಾನಮ್ನಿಗೆ ಗೊತ್ತಂತ ಆಗ್ತಿದ್ದೀಯಾ ಅಲ್ಲಿ ಕೊ ತಿರ್ಗಕ್ಕೆ ತಿರ್ಗದ್ಗೊಳತ್ತದ ಕಡಿಕೆ

ಅಲ್ಲ ಮರ ಗಾನಾಗ ಒಂಚೂರು ಬೆಲ್ಲ ತಿನ್ನೋಕ್ಕೂ ಬಿಡೋಲ್ಲ ನೀವೇನೇ ಹೇಳಿ ಎಲೆ ಮರ್ಚಿ ಒಂಥರ ಹೊಲ್ಲಲ್ಲಿ ಕೊಚ್ಚಿ ಹೇಳ್ತೀಮಲ್ಲ ಇದೇ ರುಚಿ ಅಲ್ಲ ರೀ ನೋರೆ ಬೆಲ್ಲ ಹ್ಞೂ ಹ್ಞೂ ಇದ್ರ ರುಚಿ ಅಂತಕ್ಕೂ ಬರೋಲ್ಲ ಬಿಡಿ ಹ್ಞೂ ಏ ಅನಿಲಪ್ಪ ಎತ್ಲಾಗ್ ಹೋತಾನೇನ ಏ ಅನಿಲ ಓ ಒತ್ತೀರನ ಇಬ್ಬರು ನಾನು ಎತ್ಲಾಗ್ ಹೋದ್ರಪ್ಪ ಅಂತ ನೋಡ್ತಿದ್ದೀನಿ ಎಂತ ಅನಿಲ ಅಂತ ಕರಿತೀರಲ್ಲ ಅಲೆ ಏನು ಅದರಷ್ಟಕ್ಕೆ ಕದೇ ಆತದ ಎಂತ ಕೆಲಸನೂ ಮಾಡಲ್ಲ ಪಾಪಣ್ಣಣ್ಣ ನೀವು ಎಂತಕ್ಕೆ ಹಿಂಗಾದ್ರಿ ಮರ ಆರು ಹೇಳದೆ ಸಮ ಹೇಳ್ತೀನಿ ನೋಡಿ ಹೋಗಿವತ್ತು ಇಲ್ಲೆಂತ ಮತ್ತೇನು ಜನ ಲೆಕ್ಕಕ್ಕೆ ಇರದ ನೀವು ಸುಮ್ಮನೆ ಮನೆ ಬದಿನೇ ಇರ್ಬೋದು ಹಿಂಗೆ ಮಾಡೋ ಬದಲು ಏಯ್ ಎಂತ ಆತ ನಿಂಗೆ ಎಂಥ ಕಂಗಿಸಿ ಇಟ್ಕೊಂಡು ಮಾತಾಡ್ತಿದ್ದೀಯಾ ನಾವು ಒಂಚೂರಲ್ಲಿ ನರೇ ಬೆಲ್ಲ ತಿನ್ನೋಣ ಅಂತ ಹೋದು ಮರೇ ನೋಡು ತಿನ್ ನೋಡು ಅಂತ ಅಂಥೇಳಿ ನೀನು ತಿನ್ನೋಣ ಅಂತ ಕರ್ರೆ ನೀವು ಅಲ್ಲೆಲ್ಲೂ ಕಾಣ್ಲ ಮಜ್ಜಿ ಅಲಿಗೆ ಹಾಕಿದ ಮೇಲೆ ಬಿದೋಗಲ್ಲ ನಾ ತಿಂದೆ ಬಿಟ್ಟೆ ಮಾತ್ರ ಭಾಳ ಚೆನ್ನಾಗಿದೆ ನೀವು ಹೋಗಿ ಹಾಕ್ಯ ನಮ್ಮ ಬಂದರು ಈಗ ತಿನ್ನೋಕೆ ಶುರು ಮಾಡ್ತಾರೆ ನಿಮಗೆ ಇಬ್ಬರಿಗೆ ಹೆಂಗು ಜೋಡಿ ಸಮಾತದಲ್ಲ ತಿಂತ ಮಾಡಿ ಎಂತ ಕೆಲಸ ಇತ್ತ ಇನ್ನು ಕೋಣನ ಏನು ಕಟ್ಲ ಕೆಲಸ ಎಂತ 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 ಕೆಲಸ ಇಲ್ಲ ಕ್ವಾಣನ್ ಕಟ್ಟೋರೊಳಗೆ ಇಲ್ಲಿ ಕೊಬ್ಬಿನ ಎಲ್ಲ ತಂದು ಹಾಕಿಟ್ಕೊಂಡ್ರೆ ಆಮೇಲೆ ಸುಲಭ ಆಗಲ್ಲ ಅಲ್ಲಿ ನಿನ್ನೆ ಹಂಗೆ ಆಗಿತ್ತಲ್ಲ ಮದ ಪಜ್ ಕವಳ ಇದ್ದಾರೆ ಇಲ್ಲಿ ಕಣೆ ಬಿಡ್ದಲ್ಲಿ ಕೊಬ್ಬಿಲ್ಲ ಕತ್ಲೇಲಿ ಹೊತ್ಕೊ ಬಂದು ಹಾಕ್ಬೇಕಾರೆ ಎಷ್ಟು ಗೋಳಾಗಿತ್ತು ಗೊತ್ತಾ ಇವತ್ ನಾನು ಲೆಕ್ಕ ಹಾಕಿನಿ ಈಗ ಎರಡು ಹೊರೆ ಅವ್ಲು ಇರಲೇಬೇಕು ಮಿನಿಮಮ್ ಹೊರೆ ಖಾಲಿ ಆದಕ್ಕೂ ಮತ್ತೊಂದು ಹೊರೆ ತಂದು ಹಾಕೋದು ಅಂತ ಅದಕ್ಕೆ ಎಲ್ಲ ಸ್ಟಾಕ್ ಮಾಡ್ತಾ ಇದ್ದೀನಿ ಅಲ್ಲಟ್ಟೆ ಏನು ರಾಶಿ ಸ್ವಲ್ಪ ಬಿದ್ದಿತ್ತಲ್ಲೇ ಅವನ್ನೆಲ್ಲ ಬದಿ ಮಾಡೀನಿ ನಿನ್ನೇನೆ ಕ್ವಾಣ್ಣಾರ್ ಬೈದಾರೆ ಅಲ್ಲಟ್ಟೆ ರಾಶಿ ಹಂಗೆ ಇದ್ರ ಬುಡದಲ್ಲಿ ಇಡ್ಬೇಡಿ ತಗ ಬದಿ ಹಾಕಿ ಅಂತ ಅಯ್ಯೋ ಮಾರ ನೀವು ಹಿಂಗ ಮಾಡಿದ್ರೆ ಆಗಲ್ಲ ಪಾಪಣ್ಣ ಇನ್ನೂ ಏನು ಸ್ವಲ್ಪ ದಿವ್ಸದೇನ್ರಿ ಆಲೆ ಮನೆ ಓ ಬೊಲ್ಲಿ ಇಲ್ಲಿ ಹ್ಮ್ ಬೆಲ್ಲ ನೋಡಿ ಬೆಲ್ಲ ನೋಡಿದ್ರು ನೀರ್ ಬರ್ತದೆ ಹಾಕ್ಲನ ಎಂತ ಮುದುಗನಲ್ಲಿ ಹಾಕ್ಲ ಕೆಲ್ಸ ಮಾಡಿ ನಿನ್ ಮುಂಡ ಮುಚ್ಚಿತ್ತು ನಾನ್ ಇದ್ದಿದ್ದು ಇಲ್ಲಿ ಬೆಲ್ಲ ತಿಂತನಿತ್ತೀರಿ ಇಬ್ರುವಾ ಆ ಹುಡುಗೊಬ್ಬನೇ ಅಲ್ಲಿ ಕೊಬ್ಬ ಹೊತ್ಕ ಬಂದು ಹಾಕ್ತಾ ಇದ್ದಾನೆ ಲಟ್ಟೆ ಹೊರದ ನಾನು ಅಲ್ಲಿಂದ ಬರೋಲ್ಲ ನೋಡ್ತಿದ್ದೀನಿ ಕೆಲಸ ಒಬ್ನೇ ಮಾಡ್ತಾ ಇದ್ದಾನೆ ನೀವಿಬ್ರು ಎಂತಕ್ರ ಇರೋದ ಮತ್ತೆ ಏನು ಮುದುಕ್ರೂ ಮನೇಲಿ ಹೊದ್ದು ಮಲಗಬೇಕಂತೆ ಹೇಳ್ತಿದ್ದೆ ನಾ ಮುಲ್ಗದ್ರೆ ಇಲ್ಲಿ ಎಂತ ಆತದೆ ಅಂತ ಹಾಗೇ ಹೊತ್ತು ನಂಗೇನ್ ಗಿರ ಚರ್ಕೆಟ್ಟಿತ ಪಾಪಣ್ಣ ಇಲ್ಲಿ ನೋಡಿ ಈ ಕಡೆಯಿಂದ ಅನಿಲಿನ ಕೈಲಿ ಬಯಸ್ಕೊಂಡದಾತು ಅತ್ಲಗಿಂದ ಅಲ್ಲಿ ಮಾದಪ್ಪಣ್ಣರ ಕೈಯಲ್ಲಿ ನಾ ಸುಮ್ಮನ್ ಮನೆಗೆ ಹೋಗೋದನ್ನ ನೋಡ್ತೀನಿ ಹಂಗ ಮಾಡೋದೇ ಒಳ್ಳೇದ ಅಂತ ಅಲ್ಲ ಗುಂಡಪ್ಪ ಮಾವ ನಿಮ್ಗೆ ಆಗಿದೆ ನೀವು ಪಾಪಣ್ಣಣ್ಣ ಎಂತ ಕೆಲಸ ಮಾಡ್ತಿದ್ದೀರಿ ಮಾದಪ್ಪಜ್ಞೆ ಎಷ್ಟಕ್ಕೂ ಬೇಕು ಅಲ್ಲ ಅವನಿಲ್ಲ ಒಳಗಿ ಬೆಲ್ಲ ತಿನ್ನಕ್ ನಿಲ್ಲಂಗು ಇಲ್ಲ ಮಾರಯ್ಯ ಹಂಗಾರೆ ನಿಂದು ಒಳ್ಳೆ ಕತಿ ಅತ್ತಲ್ಲ ನಿನ್ ಯಾರ್ ಕೊಬ್ಬು ಹೊತ್ ಹಾಕಕ್ ಹೇಳಿದ್ರ ನಾಗಪ್ಪನತ್ರ ಹೇಳಿರ್ಲ ಅಲ್ಲಿ ಅಲ್ಲಟೆ ಎಲ್ಲ ತೆಗೆದು ಕೊಬ್ಬು ಹೊತ್ತು ಹಾಕು ಕೊಬ್ಬಿನ ಹೊರಯ್ಯ ಅಂತ ಹೇಳಿ ಹೇಳಿ ಹೋಗಿ ನಾನು ಮಾಡ್ತಿದ್ದ ನಿನ್ ಯಾರ್ ಮಾಡಕ್ ಹೇಳಿದ್ರ ಅಲ್ಲ ಗುಂಡಪ್ಪ ಮಾವ ನೀವ್ ಹಿಂಗ್ ಹೇಳ್ತೀರಲ್ಲ ಆಲೆ ಮನೆ ಇನ್ ಎಷ್ಟ್ ದಿವ್ಸ ಆ ನಾಗಪ್ಪ ಇಲ್ಲಿ ಇದ್ದು ಮಾಡದಾರು ಎಂತದ್ನ ಈಗ ನೀವ್ ಹೇಳಿದ್ರಿ ಹೇಳಿದ್ರಿ ಅತ್ಲಾಗ್ ಹೋದ್ರಿ ಅವೇನಿಲ್ ಅಂತ ಮಾಡಿದ್ರ ನಂಗೆ ಹೊರೆ ಹೊರಸ್ದ ಅವ ನಿತ್ಕೊಂಡು ಅದ್ರ ಬದಲು ನಾ ಕೈಯಲ್ಲೇ ಎಳ್ಕೊಬಂದು ಈಚಿಗೆ ಹಾಕಕ್ಕೆ ಮನೆ ಕಡೆ ಹೋಗಿ ಬರ್ತೀನಿ ನಂಗೆ ಒಂದು ಲೋಟ ಟೀ ಕುಡಿದೇ ಇದ್ರೆ ಆಗಲ್ಲ ಇವರೆಲ್ಲ ತರೋ ತನಕ ನಾ ಕಾದ್ ಆಗಲ್ಲ ಅಂತ ಅವ್ನು ನಡೆದ ಮನೆ ಕಡೆ ನಾ ನಾಳೆಯಿಂದ ಅವ್ನು ಬರೋಕೆ ಬೇಡ ಅಂತ ಹೇಳ್ಬೇಕಂತಿದ್ದೀನಿ ಎಂತಕ್ಕೆ ನೋಡೋಣ ಸುಮ್ಮನೆ ಐನೂರು ರೂಪಾಯಿ ಎಣಿಸ್ಬೇಕಲ್ರಿ ದಿನಕ್ಕೆ ಅದಲ್ಲದೆ ಕೊಟ್ಟೆ ಅದು ಇದು ಅಂತ ಬೇರೆ ಅವ್ನು ಕೆಲಸ ಮಾಡಿದೆ ಅಂತ ಇಲ್ಲ ಅವನ್ನೇ ನಾವು ಕಾಲು ಮಾಡೋದಾಗ್ತದೆ ಆಗ್ತದೆ ಒಲೆ ಮೇಲೆ ಇದ್ದಾಗಂತೂ ನಾವು ಅವನ್ನೇ ನೋಡ್ತಿರೋದಪ್ಪ ಕುಡ್ಗಿಟ್ಕೊಂಡು ಕಡೆಗೆ ಒಲೆ ಕಡೆ ಹೋದ್ರಿ ಎಂತ ಸಾಯದ ನೀವು ನಾನು ಹೇಳೋದಾದ್ರೆ ನಾವು ಇಷ್ಟು ಜನ ಇದ್ದೀವಿ ನಮ್ಮ ಅಪ್ಪಾರೆ ಪಲ್ಲವಿ ಅಪ್ಪ ಹತ್ತಾರೆ ಮಾದಪ್ಪ ಅಜ್ಜ ನೀವು ಪಾಪಣ್ಣಣ್ಣ ಎಲ್ಲರೂ ಸೇರ್ಕೊಂಡ್ರೆ ನಮಗೆ ಜನ ಬೇಕನ್ರಿ ನಾವೇ ಇದು ಮಾಡೋಕ್ಕಾಗಲ್ಲ ಹೊಗ್ಲೊತ್ತು ಕೊಬ್ಬು ಗಡಿಕ್ಕ ಜನ ತಗೊಂಡ್ರೆ ಸಾಕು ಕತ್ಲಿಗೆಲ್ಲ ನಾವೇ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನಮ್ಮ ನಮ್ಮರ ಕೊಪ್ಪೂರಿಗೆ ಇಳಿಯಷ್ಟೊತ್ತಿಗೆ ಯಾರು ಮಾಲೆ ಮನೆಗೆ ಬಂದರು ಇಲ್ಲ ಈ ಕ್ವಾಡ್ನರ್ನ ಕರೆದು ಗೊತ್ತಾರ ಕೊಪ್ಪುರಿಗೆ ಇಳಿಸೋಕೆ ಕೂಡ್ದ ಹೋ ಬಹಳ ಲೆಕ್ಕಾಚಾರ ಹಾಕ್ಬಾರ್ದು ಅವನಿಲ್ಲ ಅದು ಎಂಥದ ಹೌದಾ ಅನಿಲ ಎಂತ ಕಷ್ಟ ಲೆಕ್ಕ ಹಾಕಬೇಕಾ ಇದೇನು ಕೊಂಡ್ತಾರದ ಭೂಮಿಲಿ ಬೆಳ್ಕೊಂಡಿದ್ದಪ್ಪ ಭೂಮಿಲಿ ಬೆಳ್ಕೊಂಡಿದ್ದು ಅಂತ ಅತ್ಲಗ ಹಾಗೆ ಭೂಮಿಗೆ ಬಿಟ್ಬಿಡಿ ಅಲ್ಲ ನೀವು ಮಾತಾಡ್ತಿರಲ್ಲ ಪಾಪ ಅಣ್ಣಣ್ಣ ನಾವು ಇದನ್ನ ಹಾಕಿದ್ದೆ ಅಂತ ಕೇಳಿ ಸ್ವಲ್ಪನಾರು ಲಾಭ ಮಾಡ್ಕಿಬೇಕು ಅಂತ ನಾವು ಹಿಂಗೆ ಮಾಡ್ತಾ ಇದ್ರೆ ಲಾಭ ಮಾಡ್ಕೊಳಕಾಗ್ತದ ಮೂನ ಮರಯ್ಯ ನೀ ಹೇಳ್ದಂಗೆ ಆಗಲಿ ನಾಳೆಯಿಂದ ಎಂತ ಬರೋದು ಬೇಡ ಅಂತ ಹೇಳ್ಬೇಕಾ ಬೇಡ ಬಿಡು ಮನೆ ನೀ ಇಲ್ಲ ನೀವು ಹೇಳ್ದಂಗೆ ಅಷ್ಟರಲ್ಲೇ ಅದೇ ಓ ವಾಗೆಷ್ಟು ಅದನಲ್ಲ ಅಲ್ಲ ಅವ್ನು ಒಳ್ಳೆ ಗೊಡಗಿ ಕೇಳಿಸ್ತಾರಂಗ ಕ್ವಾಣನ್ ಬಿಟ್ಟಾಗ್ಲೇ ಬರೋದು ಹಾಲು ಕುಡಿಯೋಕ್ಕೆ ಸಿಕ್ಕಲ್ಲ ಏನಿಲ್ಲ ಈಗ ಕೊಟ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತು ಅವ್ನಕ್ಕೆ ಹಾಲು ಕುಡ್ಕೊಂಡು ಹೋದ್ರೂ ಹೋಗೋದು ಅವನು ಎಂಥಕ್ಕೆ ಎಂತಕ್ಕೆ ಇದ್ದಾನೆ ಕೊಬ್ಬಿನ ಹಾಲು ಕುಡಿಯಲ್ಲ ನರೇ ಬೆಲ್ಲ ತಿನ್ನಲ್ಲ ಕೊಬ್ಬು ತೊಗೊಂಡು ಹೋಗಲ್ಲ ಮತ್ತೆ ಎಂತಕ್ಕೆ ಇದ್ದಾನೆ ಅಂತಾನೆ ಗೊತ್ತಾಗಲ್ಲಪ್ಪ ಓ ಹೌದು ಸೈ ವಾಗೇಶ್ ಬಂದ್ರಿ ಎಂತಕ್ಕೆ ಬಂದರು ಮಾರ್ರ ವಾಗೇಶ್ ಅಲ್ಲೇ ನಿಂತ್ಕಳಿ ಎಲ್ಲೇ ನಿಂತ್ಕೊಳ್ಳಿ ಬಂದೆ ಬಂದೆ ಏಯ್ ಅನಿಲ ಇಬ್ರು ಎಂಥದೋ ಕಿಸಂ ಕುಳಿ ಮಾಡ್ತಿದ್ದೀರಿ ಹೇಳು ಎಂತಕ್ಕೆ ನೀ ಅವ ಇಲ್ಲಿಗೆ ಬತ್ತಿದ್ದೆ ಇಲ್ಲೇ ನಿಂತ್ ಮಾತಾಡ್ಬೋದಿತ್ತಲ್ಲ ಅಲ್ಲಿಗೆ ಬತ್ತೀನಿ ಅಂತ ಎಂತ ಕೇಳಿದೆ ಬತ್ತ ಬೊತ್ತ ಭಾಳ ಕಲ್ತೀಯವನಿಲ್ಲ ಥೋ ಪಾಪಣ್ಣ ಎಂತ ಇಲ್ಲ ಮರ ಈಗೇನು ಇಲ್ಲ ಅಲ್ಲ ಕುಡಿಯೋದಿಲ್ಲ ಏನಿಲ್ಲ ನಾನು ಅತ್ಲಕ್ಕೆ ಹೋಗ್ಬೇಕಿತ್ತಲ್ಲ ಅಲ್ಲಿಗೆ ಬರ್ತೀನಿ ಅಂದೆ ಮತ್ತೆಂತ ವಾಗಿಸಣ ಎಂತದ್ರಿ ಮೊನ್ನೆ ಅಷ್ಟೇ ಬಂದಿದ್ರಿ ಮತ್ತಿವತ್ತು ಬಂದಿರಲ್ಲ ಎಂತ ಎಂಥ ಬೆಲ್ಲ ತಗೊಂಡೋಗಿ ಬಾಕ್ಸ್ ತಗೊಬಂದಿರಾ ಇಲ್ಲ ಮರಯ್ಯ ಬೆಲ್ಲಗಿಲ್ಲಯ್ಯ ಅಂತ ಬೇಡ ನನಗೆ ಅದನ್ನು ತೊಗೊಂಡು ಹೋಗೋಕ್ಕೇನು ಬಂದಿದ್ದಲ್ಲ ನಿನ್ನ ಹತ್ರ ಮಾತಾಡೋಣ ಅಂತಲೇ ಬಂದೆ ಆದರೂ ಮಾತಾಡೋಷ್ಟು ತಿಂಗ್ ಮಾತ್ರ ಎಷ್ಟು ಸಹಚ ಥರ ಮಾತಾಡ್ತೀವನಿಲ್ಲ ಎಂತ ಮಾತ್ರ ನಂಬಬೇಕು ನನಗೆ ಮೊನ್ನೆ ನೋಡು ಎಷ್ಟು ಲೆಕ್ಚರ್ ಕೊಟ್ಟೆ ಆಗ ಹುಡುಗಿ ಸುದ್ದಿ ಹಂಗೆ ಹೇಳಬಾರ್ದು ಹಿಂಗೆ ಹೇಳಬಾರ್ದು ಅಂತ ಹೇಳಿದ್ ನೋಡಿದ್ರು ದೊಡ್ಡದು ಈಗ ನೋಡಿದ್ರೆ ನೀನೇ ಇಡೀ ಊರಿಗೆ ಡಂಗುರ ಸಾರಿಟ್ಟೀಯಾ ಅಲ್ಲ ಇವ್ರಿಬ್ದಿ ಎಂಥ ಮಾತುಕತೆ ಆತ ಅದಿರಿ ಗುಂಡಪ್ಪಣ್ಣ ಮೊನ್ನೆ ಬಂದು ಹೋದಾಗಲೂ ನಾನು ಭಾಳ ಕೇಳಿದೆ ಭಾಯೇ ಬಿಡಲ ಅದು ಇದು ಅಂಥೇಳಿ ಮಾತು ಹಾರಿಸೇ ಬಿಟ್ಟ ನೋಡಿ ಇವತ್ತಿಗೆ ಇಲ್ಲಿ ಬಂದರೆ ಎಲ್ಲ ಗೊತ್ತಾಗ್ತದಂತ ಅಲ್ಲಿ ಹೋಗಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾನೆ ಏನು ಕಥೆಯಾಗಿದೆ ಅಂತಾನೆ ಗೊತ್ತಿಲ್ಲಲ್ಲ ಹ್ಞೂನಾ ನಾನು ಅದೇ ಧ್ಯಾನ ಮಾಡ್ತಿದ್ದೀನಿ ಅವತ್ತು ಸಂಜೀವನ್ ಹೋಟ್ಲಲ್ಲಿ ನಾವು ಇಲ್ಲದೆ ಇದ್ದರೂ ನಾಕು ಹೇರು ಮೊಗಲು ಮುರಿದಿಡ್ತಿದ್ದ ಈಗ ನೋಡೋದು ನೋಡು ಒಂದೇ ಬಟ್ಲಲ್ಲಿ ಉಂಟರ ಏನೋ ಹಂಗೆ ಮಾಡೋದು ಓ ಅನಿಲ್ ಬತ್ತ ಬುತ್ತಾ ಭಾಳ ಕಲ್ತಾನ ಇಲ್ಲ ಇಲ್ಲ ಹಂಗೇನ ಇಲ್ಲ ಬಹುಶಃ ಅವನು ಮದುವೆಯಾಗ ವಾಗೇಶ್ ಮದುವೆಗ ಹುಡುಗಿ ಇದೆ ಎಂಥದೋ ಸಮಸ್ಯೆ ಆಗಿರ್ಬೇಕು ಅವ್ನು ಹಂಗಿದ್ದೆಲ್ಲ ವಿಚಾರ ಇದ್ದರೆ ಬೇರೆಯವ್ರ ಹತ್ರ ಬಾಯಿ ಬಿಡಲ್ಲ ಅನ್ನಿಲ್ಲ ಎಂಥದ್ರಿ ವಾಗೇಶ್ ಅಣ್ಣ ಮತ್ತೆ ಎಂತ ಹೇಳ್ತಿದ್ದೀರಿ ನಾ ಬಾಯಲ್ಲಿ ಏನು ಹೇಳ್ತೀನೋ ಅದೇ ಥರನೇ ನಡ್ಕೊಳೋದು ನೋಡಿ ನಿಮ್ಗೆ ಏನು ಅನ್ಸಿದ್ರಿ ಯಾರು ಏನು ಹೇಳಿದ್ರೆ ನಾನು ಏನು ಮಾಡೋಕ್ಕಾಗಲ್ಲ ಎಂತ ಈಗ ಎಂತ ಅಂತ ಹಿಂಗೆ ಬಂದು ಹೇಳ್ತಾ ಇದ್ದೀರಿ ಅದಕ್ಕೆ ಹೇಳಿದೆ ನೀವು ನನ್ನ ಹತ್ರ ಏನೂ ಮಾತಾಡಬೇಡಿ ನಿಮ್ಮ ಕೆಲಸ ಏನಿದೆಯೋ ಅಷ್ಟು ಬಂದು ಬೇಕಾದ್ರೆ ಹಾಲು ಕೊಟ್ಕೊಂಡು ಹೋಗಿ ಅಂತೆ ನನ್ನ ಹತ್ರ ಯಾಕೆ ಮಾತಾಡಿದಿರಿ ನೀವು ಎಷ್ಟು ಸುಮ್ಮನೆ ಇರ್ಬೇಕಂದ್ರೂ ಸಿಟ್ಟೆ ಬರ್ತದೆ ಮಾರಾ ನೀವು ಮಾಡೋದು ಮನುಷ್ಯರ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನಿಮಗೆ ಅವರಿಲ್ಲ ಸುಮ್ಮನೆ ಸುಮ್ಮನೆ ಮಾತಾಡಬೇಡ ನೀ ಮಾತಾಡಿದೆ ಅಂದಕ್ಕೂ ನಾನು ನಂಬೋದು ಇಲ್ಲ ಅಲ್ಲ ಮೊನ್ನೆ ನಾವಿಬ್ಬರು ಅಷ್ಟು ದೂರ ನಿಂತ್ಕೊಂಡು ಮಾತಾಡಿವಿ ನಿನ್ನ ಹತ್ರ ಬಿಟ್ಟರೆ ಆ ವಿಚಾರನ ಬೇರೆ ಯಾರ ಹತ್ರನೂ ಬಿಡಲ್ಲ ನಮ್ಮ ಮನೆಯಿಂದ ಹೊರಗೆ ಬರಲೇ ಇಲ್ಲ ಅದು ಸರಿತೀನಿ ಮನೆಗೆ ಗೊತ್ತಾಗಿದ್ದು ಹೇಗೆ ಭಾಳ ಮಾತಾಡ್ತಾರೆ ಇವರು ಸೆಟ್ಲ್ಮೆಂಟ್ ಬೇಡ ಅಂತ ಹೇಳ್ತಾರೆ ಹಂಗೆ ಹೀಗೆ ಅಂತೇಳೆಲ್ಲ ನಾ ಹೇಳಿದ್ದಕ್ಕಿಂತ ಜಾಸ್ತಿ ಅಲ್ಲಿಗೆ ಹೋಗ್ಯದಲ್ಲ ಮರೆಯ ವಿಚಾರ ಅವರಪ್ಪ ಬಂದು ಬೇಡ ಬೇಡ ಮದುವೆ ಅಂತ ಕೂತಿದ್ರು ಗೊತ್ತಾ ವಾಗೇಶ ಇಲ್ಲ ಮತ್ತು ಸುಮ್ಮನೆ ನನಗೂ ಸಿಟ್ಟು ಜಾಸ್ತಿ ಬರೋದು ಬೇಡ ಏನು ಬೇಡ ನಾನು ಹೇಳಲ್ಲ ಅಷ್ಟೆ ನೀವು ನಂಬೋದ್ರು ನಂಬಿ ಬಿಟ್ಟರು ಬಿಡಿ ನಾನು ಪಾಪಣ್ಣನ ಹತ್ರ ಎಂಥ ವಿಚಾರ ಇದ್ರು ಹೇಳ್ತೀನಿ ಅವ್ರ ಹತ್ರ ಕೂಡ ಹೇಳಲ್ಲ ಇಷ್ಟಯ್ಯ ನಂಬದು ಬಿಡೋದು ನಿಮಗೆ ಬಿಟ್ಟಿದ್ದು ನಂಗೆ ಬೇರೆ ಕೆಲಸ ಅದೇ ಕಬ್ಬಿನ ಹಾಲು ಕುಡಿತೀರಾ ಕುಡಿಯೋದ್ರು ಕುಡ್ಕೊಂಡು ಹೋಗಿ ಇಲ್ದಿದ್ರು ಹೋಗಿ ನೀವು ಸುಮ್ಮನೆ ಮಾತಿ ಮಾತು ಬೆಳೆದು ಇದಾಗೋದು ಬೇಡ ಓ ಹಾಗೆ ಸುಡುಗೆ ಎಷ್ಟೊತ್ತಿಗೆ ಬಂದ ಎಂದು ನೋಡಿದ್ರು ಕ್ವಾಹಾಣ ಬಿಟ್ಟಾಗಲೇ ಬರ್ತೀಯ ಅಲ್ಲ ನಿಂಗೆ ಕೊಬ್ಬಿನ ಹಾಲು ಬೇಡ ಬೇಕಾದ್ರೆ ಈಚಿಗ್ ಬಾ ಇಲ್ಬಾ ಅವನ ಹತ್ರ ಅಂತ ಕೇಳ್ತಾನೆ ಇಲ್ತೀಯ ಭಾರ ಈಚಿಕ್ ಭಾರ